ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿರೋ ಹೆಸರುಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ನೋಡಿ, ಫಸ್ಟು ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಕುಕ್ಕರ್ಗೆ ನಾವು 1 ಲೀಟ್ರಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಬಿಸಿ ಆಯ್ತಾ ಇದ್ದಂಗೆ ತೊಳೆದಿಟ್ಕೊಂಡಿರ ಹೆಸರುಬೇಳೆ ಹಾಕ್ಕೊಳ್ಳೋಣ. ನಾನು 150 ಗ್ರಾಮ್ ಅಷ್ಟು ಹೆಸರುಬೇಳೆ ಹಾಕೋತಾ ಇದ್ದೀನಿ. ಅದಾದಮೇಲೆ 3 ನಾಟಿ ಟೊಮೊಟೊ ಹಾಕೋತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿರೋ 1 ಈರುಳ್ಳಿ, 1 3 ಹಸಿಮೆಣಸಿನ್ಕಾಯಿ, 1 ಸ್ವಲ್ಪ ಬೆಳ್ಳುಳ್ಳಿ, ಇದಿಷ್ಟು ಹಾಕಾದ್ಮೇಲೆ 1 ¼ ಚಮಚ ಅಷ್ಟು ಅರಶಿನದ ಪುಡಿ ಹಾಕ್ಕೊಳ್ಳೋಣ. ಮತ್ತು 1/2 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ನಾನು 1 ಟೇಬಲ್ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು 2 ಟೇಬಲ್ಸ್ಪೂನ್ ಅಷ್ಟು ಸಾಂಬಾರು ಪೌಡ್ರು. ಸಾಂಬಾರು ಪೌಡ್ರ್ ಇಲ್ಲಾಂದರೆ ನೀವು ಅಚ್ಚಕಾಲದ ಪುಡಿನೂ ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಇದಿಷ್ಟು ಹಾಕಾದ್ಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿಬಿಟ್ಟು 3 ವಿಸಿಲ್ ಬಿಡೋಣ. ನೋಡಿ, ಇವಾಗ 3 ವಿಸಿಲ್ ಬಂದಿದೆ. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ತುಂಬ ಚೆನ್ನಾಗಿ ಬೇಳೆ ಬೆಂದಿದೆ 3 ವಿಸಿಲ್ಗೆಲ್ಲ. ನೀರು ಕರೆಕ್ಟಾಗಿ ಇಟ್ಟಿದ್ವಿ. ಇವಾಗ ನಾವು ಇದನ್ನ ಮಸ್ಕೊಳ್ಳೋಣ. ಬನ್ನಿ, ಮಸಿ ಕೋಳಲಾದರೂ ಸರಿ, ಇಲ್ಲ ಈ ಥರ ಮಸ್ಕೊಂಡ್ರೂ ಸರಿ, ಮಸ್ದಾಗಿದೆ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಕಡಾಯಿಗೆ 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆದಮೇಲೆ 1 ಟೇಬಲ್ಸ್ಪೂನ್ ಅಷ್ಟು ಸಾಸಿವೆ, 1/2 ಟೇಬಲ್ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ. ಇದೆರಡು ಒಂದು ಸ್ವಲ್ಪ ಚೆನ್ನಾಗಿ ಸಿಡೀರಿ. ಸಿಡಿದಾದಮೇಲೆ ನೋಡಿ, ಕಟ್ ಮಾಡಿ ಇಟ್ಕೊಂಡಿರೋ ಸಣ್ಣ ಸಣ್ಣಕ್ಕೆ 1 ಈರುಳ್ಳಿ, 1 ಮೆಣಸಿನ್ಕಾಯಿ, 1 ಸ್ವಲ್ಪ ಕರ್ಬೇವಿನ ಸೊಪ್ಪು, ಇದಿಷ್ಟು ಹಾಕ್ಬಿಟ್ಟು 1 ಸೌಟೆತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಲಿ. ತುಂಬ ಸೂಪರಾಗಿರುತ್ತೆ ಇಡ್ಲಿಗೆ ಈ ಹೆಸರುಬೇಳೆ ಸಾಂಬಾರು. ಮರೀದಿರ ಟ್ರೈ ಮಾಡಿ. ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನೋಡಿ, ನಾವು ಮಸ್ತ್ ಇಟ್ಕೊಂಡಿದ್ವಲ್ಲ ಹೆಸರುಬೇಳೆ, ಅದನ್ನ ಇವಾಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ, ಹಾಕಾದ್ಮೇಲೆ 1 ಸೌಟೆತ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ನೀರು ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಸಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನೀವು ಉಪ್ಪು ನೋಡ್ಕೊಳ್ಳಿ, ಸ್ವಲ್ಪ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ. ನನಗೆ ಸರಿ ಹೋಯ್ತು, ನಾನು ಹಾಕೋಕೆ ಹೋಗಿಲ್ಲ. ನೋಡಿ, ಮಿಕ್ಸ್ ಮಾಡಾಯಿತು. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ಹೆಸರುಬೇಳೆ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ನಾನು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.